ದಿನ ಮೂರು ರಾತ್ರಿ ಏಳು ಮೂವತ್ತು ದ ನೆಕ್ಸ್ಟ್ ಸ್ಟೇಷನ್ ಇಸ್ ಇಂದಿರಾ ನಗರ್ ಆ್ಯಂಡ್ ಡೋಸ್ ವಿಲ್ ಓಪನ್ ಆನ್ ದ ಲೆಫ್ಟ್ ನನ್ನ ರಸಿರಾಧೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆದರೆ ನನಗದು ಯಾವ ಥರ ವರ್ಕೌಟ್ ಆಯಿತು ಅಂತಂದರೆ ಟಿ ವಿ ನೈನ್ ಕೊನೆಗೂ ಲಾಂಚ್ ಆಯಿತು ಮಾರ್ಕೆಟಿಂಗ್ ಟಿವ್ನವ್ರು ನನ್ನ ಹತ್ರ ಬಂದು ಇದೊಂದು ಸ್ಕ್ರಿಪ್ಟ್ ಇದೆ ಅಂದರೆ ಇದೊಂದು ಲೈನ್ ಇದೆ ಇದೊಂದು ರೆಕಾರ್ಡ್ ಮಾಡಿಕೊಡಿ ಅಂದರು ನನ್ನೇ ಒಂದು ಯೋಚನೆಯಲ್ಲಿ ನಂದೇ ಒಂದು ಐಡಿಯಾದಲ್ಲಿ ಇದು ಮಾಡಿದೆ ಅವ್ರು ಕೊಟ್ಟಿರೋದು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಾನು ರೆಕಾರ್ಡಿಂಗ್ ಹೋದೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೀಗೆ ಒಂದು ಮೂರು ನಾಲ್ಕು ಐದರಲ್ಲಿ ಲೈನ್ಗಳನ್ನು ಕೊಟ್ಟೆ ಹೀಗೆ ನೀವು ನನ್ನ ಧ್ವನಿನ ಬೇರೆ ಬೇರೆ ಕಡೆ ಕೇಳದಿರ್ತೀರ ಬೇರೆ ಬೇರೆ ರೂಪದಲ್ಲಿ ಕೇಳಿರ್ತೀರ ಇವತ್ತು ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಡಕಿಲ ಪ್ರದೀಪ್ ಗಲ್ಲಿಯ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು ನಾನು ಹುಟ್ಟಿ ಬೆಳೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟಹಳ್ಳಿ ದಕ್ಷಿಣ ಕನ್ನಡದಲ್ಲಿ ಒಂದು ಬಂಟ್ವಾಳ ತಾಲೂಕಿನಲ್ಲಿ ಬಡಕಿಲ ಅನ್ನುವಂಥದ್ದು ಒಂದು ಕೆದಿಲ ಗ್ರಾಮದಲ್ಲಿರುವಂಥ ಪುಟ್ಟಹಳ್ಳಿ ಅಲ್ಲೇ ಹುಟ್ಟು ಬೆಳೆದಿದ್ದು ನಾನು ಬಾಲ್ಯ ಆವತ್ತಿನ ಕಾಲದ ಎಲ್ಲರ ಬಾಲ್ಯ ಥರ ಸಿಂಪಲ್ಲು ನಾನು ಸ್ವಲ್ಪ ತರಲೆ ಸೊ ಇಡೀ ಊರಿಗೆ ಫೇಮಸ್ಸು ಜನ ಓಕೆ ತರಲೆ ಹುಡುಗ ಯಾರು ಅಂತಂದರೆ ಪ್ರದೀಪ ಅಂತ ಹೇಳಿಕೊಂಡು ಎಲ್ಲರಿಗೂ ಕೂಡ ತುಂಬಾ ಫೇಮಸ್ಸಾಗಿ ನಾನು ಇವತ್ತಿಗೂ ನೆನಪಿಸ್ಕೋತಾರೆ ಜನ ಆದರೆ ಯಾವ ಥರ ಇತ್ತು ಅಂತಂದರೆ ಅಂದರೆ ಸ್ಟಡೀಸಲ್ಲೂ ಅಂತ ಒಂದು ಹಂತದ ತನಕ ಬ್ರಿಲಿಯಂಟ್ ಅಂತೂ ಖಂಡಿತ ಅಲ್ಲ ಆದರೆ ಊರಿನಲ್ಲಿ ನಮ್ಮಷ್ಟು ಮಾರ್ಕ್ಸ್ ತಗೊಳ್ಳೋರು ಯಾರು ಇಲ್ಲದೇ ಇರೋ ಕಾರಣ ಕ್ಲಾಸಿಗೆ ಫಸ್ಟೋ ಸೆಕೆಂಡೋ ಇದ್ದೆ ನಾನು ಬಿಟ್ಟರೆ ಇನ್ನೊಬ್ಬ ನನ್ನ ಕ್ಲಾಸ್ಮೇಟು ಚಡ್ಡಿ ದೋಸ್ತು ಅಂತಾರಲ್ಲ ಸೊ ಅವನು ನಾನು ಅವನು ಡೈಲಿ ಸ್ಕೂಲಿಗೆ ಒಟ್ಟಿಗೆ ಹೋಗೋರು ಅವನ ಮನೆ ನನ್ನ ಮನೆಯಿಂದ ಎರಡು ಮನೆ ಆ ಕಡೆ ಸೊ ಡೈಲಿ ಒಟ್ಟಿಗೆ ಹೋಗೋದು ಹೋಗ್ತಾ ಆಟ ಆಡೋದು ಅದು ಇದು ಎಸೆಯೋದು ಹಣ್ಣುಗಳು ಅದು ಇದು ತಿನ್ನೋದು ಸಿಕ್ಕ ಸಿಕ್ಕಿದ್ದು ಚಿಕ್ಕ ಪುಟ್ಟದ್ದು ಇವಾಗ ಅದನ್ನೆಲ್ಲ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಆದರೆ ಒಂದು ಹಳ್ಳಿಯ ಪಕ್ಕ ಜೀವನ ಮಾಡ್ಕೊಂಡು ಬಂದವನು ನಾನು ಪ್ರೈಮರಿ ಸ್ಕೂಲ್ ಆ ಥರ ಕಳೀತು ಪ್ರೈಮರಿಯಲ್ಲಿ ಎಲ್ಲ ಮಾಡಬಾರ್ದ ಅಂದರೆ ಚಿಕ್ಕ ಮಕ್ಕಳು ಯಾವ ಥರ ಇರ್ತಾರೋ ಆ ಥರದ ತುಂಟಾಟಗಳನ್ನೆಲ್ಲ ಮಾಡಿಕೊಂಡು ಬೆಳೆದವನು ಡೀಸೆಂಟ್ ಸ್ಕೋರ್ ಇದ್ದೆ ಆಮೇಲೆ ನಾನು ಹೈಸ್ಕೂಲ್ಗೆ ಹೋದೆ ಹೈಸ್ಕೂಲ್ ಅಷ್ಟೊತ್ತಿಗೆ ಈ ಇಷ್ಟು ತುಂಟಾಟ ಇರೋ ಇಷ್ಟು ಇವ್ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹಾಸ್ಟೆಲ್ಗೆ ಹಾಕ್ತಾಯಿದ್ರೆ ಆಗಲಿಕ್ಕಿಲ್ಲ ಅಂತ ಹೇಳ್ಕೊಂಡು ನನ್ನನ್ನು ಅಳಿಕೆ ಸತ್ಯಸಾಯಿ ಲೋಕಸೇವಾ ಹೈಸ್ಕೂಲ್ ಅಂತಿದೆ ಅವ್ರದ್ದು ಅಲ್ಲಿಗೆ ನನ್ನನ್ನು ಹಾಕಿ ಅಲ್ಲಿ ನಾನು ಮೂರು ವರ್ಷ ಹೇಗೋ ಒದ್ದಾಡ್ಕೊಂಡು ಕಲಿತೆ ಅಲ್ಲೊಂದು ಸ್ವಲ್ಪ ಬದಲಾವಣೆಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು ಆಫ್ಕೋರ್ಸ್ ನನ್ನ ಕೋಪ ತಾಪ ತುಂಟಾಟಗಳೆಲ್ಲ ಏನೂ ಕಮ್ಮಿ ಆಗಿರಲಿಲ್ಲ ಪ್ಲಸ್ ಆ ಟೀನೇಜಿನ ಆರಂಭದ ದಿನಗಳು ಬೇರೆ ಬಟ್ ಆ ಹಾಸ್ಟೆಲ್ ಜೀವನ ಸಾಕಾಗೋಗ್ತಷ್ಟೊತ್ತಿಗೆ ಸೊ ಬಟ್ ಸ್ಕೂಲ್ ಡೇಸ್ ಏನು ನನಗೊಂದು ಸ್ವಲ್ಪ ಒಂದು ಹಂತದವರೆಗಿನ ಕಂಟ್ರೋಲ್ ಏನು ಇದೆ ಆ ಕಂಟ್ರೋಲನ್ನು ಅದು ಕೊಡೋದಕ್ಕೆ ಸಾಧ್ಯ ಆಯಿತು ಅದ್ರ ಜೊತೆಗೆ ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಕೂಡ ಸಿಕ್ತು ನನಗೆ ಪ್ಲಸ್ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಟ್ಯಾಲೆಂಟ್ಗಳನ್ನು ಪ್ರಾಬ್ಲಿ ನಾನು ಆವಾಗ ಅಂದರೆ ನಾನು ಇವತ್ತಿಗೂ ಹಾಡೋದಕ್ಕೆ ಇಷ್ಟಪಡ್ತೀನಿ ಆದರೆ ಟ್ರೈನ್ಡ್ ಅಲ್ಲ ಬಟ್ ಅಲ್ಲಿ ಭಜನ್ಸ್ ಎಲ್ಲ ಹಾಡ್ತಿದ್ವಿ ಇವತ್ತಿಗೂ ಅದನ್ನು ಹಾಡೋ ಅಂಥದ್ದು ಅದು ಇದು ಎಲ್ಲ ಅದಕ್ಕೊಂದು ಗೈಡ್ಲೈನ್ ಸಿಕ್ತು ಮತ್ತು ಸ್ವಲ್ಪ ಸ್ಟಡೀಸ್ಗೂ ಸ್ವಲ್ಪ ಸೀರಿಯಸ್ನೆಸ್ ಬಂತು ಬಟ್ ಆ ಟೀನೇಜಿನ ಏರಿಳಿತಗಳು ಅನ್ಬೋದು ಏನೋ ಪಿ ಯು ಸಿ ಇದರಲ್ಲಿ ನಂಗೆ ಯಾವ್ದು ತೊಗೋಬೇಕು ಇವತ್ತಿನ ಕಾಲಘಟ್ಟ ನೋಡಿದ್ರೆ ಯಾವ ಥರ ಅಂತಂದರೆ ಇವಾಗ ಎಲ್ಲದ್ರ ಬಗ್ಗೆ ಮಾಹಿತಿ ಆರಾಮ್ಸೆ ಎಲ್ಲಿ ಬೇಕಾ ಸುಲಭದಲ್ಲಿ ಸಿಗುತ್ತೆ ಬಟ್ ನಾನು ಹೈಸ್ಕೂಲ್ನಲ್ಲಿದ್ದಾಗ ಬಿಕಾಸ್ ಹೈಸ್ಕೂಲಿಂದ ಪಿ ಯು ಸಿ ಹೋಗೋ ಟೈಮ್ ಅದು ತುಂಬಾ ಇಂಪಾರ್ಟೆಂಟ್ ಅಂದರೆ ನಾವು ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟು ನನಗೇನು ಒಳಗಡೆ ಏನೋ ಪ್ರಾಬಬ್ಲಿ ಇತ್ತು ಅನಿಸುತ್ತೆ ಯಾಕಂದರೆ ಈ ಬರವಣಿಗೆ ಒಂದು ಏನು ಹೇಳೋದು ಕವಿತೆಗಳು ಬರೆಯೋದು ಆ ಥರದ್ದೆಲ್ಲ ಒಂದು ನನ್ನದೇ ರೀತಿಯಲ್ಲಿ ನಾನು ಬರೆಯೋದಕ್ಕೆ ತೊಡಗ್ತಾ ಇದ್ದೋನು ಬಟ್ ಇದೇ ಮಾಡಬಹುದು ಇದರಲ್ಲಿ ನಿನ್ನ ಟ್ಯಾಲೆಂಟ್ ಇದೆ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಆ ಥರದ ಗೈಡ್ ಮಾಡುವಂಥವ್ರು ನನಗೆ ಯಾರೂ ಸಿಕ್ಕಿರಲಿಲ್ಲ ಪ್ಲಸ್ ಮನೆಯಲ್ಲೂ ಅಷ್ಟೇ ಫ್ಯಾಮಿಲಿಲಿ ತುಂಬ ಜನ ಡಾಕ್ಟರ್ಸ್ ಇದ್ದರು ಅಥವಾ ಇಂಜಿನಿಯರ್ಸ್ ಇರೋದು ನಾನು ಕೂಡ ಅದೇ ಯಾವುದೋ ಒಂದು ಮಾಡಿದ್ರೇ ಒಳ್ಳೆಯದು ಅನ್ನೋ ಒಂದು ಇರಾದೆ ಇಟ್ಕೊಂಡು ಮನೇಲಿ ನನ್ನನ್ನು ಓಕೆ ಸೈನ್ಸ್ ತಗೋ ಯಾಕಂದರೆ ನನಗೆ ಮ್ಯಾಥ್ಸಲ್ಲಿ ಡೀಸೆಂಟ್ ಸ್ಕೋರ್ ಇತ್ತು ಸೈನ್ಸಲ್ಲೂ ಪರವಾಗಿರಲಿಲ್ಲ ಮಾರ್ಕ್ಸು ಆದರೆ ಮಾರ್ಕ್ಸಲ್ಲಿ ಎಲ್ಲನೂ ಗೊತ್ತಾಗಲ್ಲ ಅನ್ನೋದಕ್ಕೆ ಪ್ರಾಬ್ಲಿ ನಾನೇ ಉದಾಹರಣೆ ಅನಿಸುತ್ತೆ ಸೊ ಪಿ ಯು ಸಿ ಸೇರಿದೆ ಪಿ ಯು ಸಿಲಿ ಫಸ್ಟ್ ಇಯರ್ ಅದು ಹೇಗೋ ಇದಾಯಿತು ಆದರೆ ಪ್ರಾಬಬ್ಲಿ ಹೈಸ್ಕೂಲಲ್ಲಿ ಅನಿಸುತ್ತೆ ನಾನು ನೈನ್ತಲ್ಲಿ ಅನ್ಸುತ್ತೆ ಫಾರ್ ದ ಫಸ್ಟ್ ಟೈಮ್ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೆ ಅಲ್ಲಿ ತನಕ ನಾನು ಯಾವುದೇ ಸಬ್ಜೆಕ್ಟಲ್ಲಿ ಫೇಲ್ ಆಗಿಲ್ಲದೆ ಇರೋನು ಒಂದು ಚಿಕ್ಕ ಹೊಡೆತ ಅಂತ ಅನ್ಬೋದು ಬಟ್ ಅದು ಈ ಅಂದರೆ ಒಂದು ಸಣ್ಣ ಟರ್ನ್ ಎ ರೌಂಡ್ ಥರ ಬಟ್ ಪಿ ಯು ಸಿಲಿ ಸತತವಾಗಿ ನಾನು ಸಕ್ಸಸ್ಫುಲ್ಲಾಗಿ ಫೇಲ್ ಆಗೋದಕ್ಕೆ ಸ್ಟಾರ್ಟ್ ಆದೆ ಸೊ ನನಗೆ ಏನು ಮಾಡಬೇಕು ಅನ್ನೋದು ಅಂದರೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಸೈನ್ಸ್ ಕಬ್ಬಿಣದ ಕಡಲೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನನ್ನ ಮೈಂಡ್ ಅದಕ್ಕೆ ಏನು ಹೇಳೋದು ಡಿಸೈನ್ ಆಗಿಲ್ಲ ನಾನು ಎಷ್ಟೆಷ್ಟೋ ಫಾರ್ಮುಲಾಗಳನ್ನು ಅಥವಾ ಮ್ಯಾಥ್ಸಿನ ಕ್ವೆಶನ್ಗಳನ್ನೆಲ್ಲ ಸಾಲ್ವ್ ಮಾಡೋ ಲೆವೆಲ್ಗೆ ಬೆಳೆದೋನಲ್ಲ ಆ ಥರದ ಬ್ರೈನ್ ಡಿಸೈನೇ ಆಗಿಲ್ಲ ಅದು ಸೊ ಹೇಗೋ ಪಿ ಯು ಸಿ ಫಸ್ಟ್ ಇಯರ್ ಹೇಗೋ ಪಾಸಾಯಿತು ಬಟ್ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮಿನ ಹಿಂದಿನ ದಿನ ಮನೇಲಿ ಕೂತ್ಕೊಂಡು ಹೇಳಿ ಹೇಳಿದೆ ನನ್ನಿಂದ ಈ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಹೇಳ್ಕೊಂಡು ನನಗೆ ಇವತ್ತಿಗೂ ಆಸೆ ನೆನಪಿದೆ ನಾನು ನಮ್ಮ ಮನೆ ಹಾಲ್ನಲ್ಲಿ ಟಿ ವಿ ಹಾಲಲ್ಲಿ ಕೂತ್ಕೊಂಡು ನಾನು ನಾಳೆ ಎಕ್ಸಾಮ್ ಬರೀಯಲ್ಲ ಅಂತ ಅದಕ್ಕೆ ಅಮ್ಮ ಹೇಳಿದ್ರು ಪರವಾಗಿಲ್ಲ ಹೋಗಿ ಬರೀ ಅಂತಂದಿದ್ದಕ್ಕೆ ಮೂರು ಸಬ್ಜೆಕ್ಟಲ್ಲಿ ಹೆಂಗೋ ಆದೆ ಉಳಿದು ಮೂರು ಇಟ್ಕೊಂಡು ಒಂದು ವರ್ಷನ ಕಳೆದೆ ಆದರೆ ನಾನು ಇದನ್ನು ಇವತ್ತು ಪ್ರಾಬಬ್ಲಿ ನಕ್ಕೊಂಡು ಹೇಳ್ತಾ ಇದ್ದೀನಿ ಅಥವಾ ಪ್ರಾಬಬ್ಲಿ ಒಂದು ಹಂತದ ತನಕ ಹೆಮ್ಮೆಯಿಂದ ಹೇಳ್ಬೋದೇನೋ ಬಟ್ ನನ್ನ ಪ್ರಕಾರ ಏನು ಅಂತಂದರೆ ಅಲ್ಲಿ ಆ ಟೈಮ್ನಲ್ಲಿ ಆ ಒಂದು ವರ್ಷ ಏನಿದೆ ನಂಗೆ ನಿಜವಾಗ್ಲೂ ಕೂಡ ನನ್ನ ಇದಕ್ಕೆ ಅಂದರೆ ಜೀವನಕ್ಕೆ ಒಂದು ಕರೆಕ್ಟಾಗಿರುವಂಥ ಗೈಡ್ಲೈನನ್ನು ಕೊಡೋದಕ್ಕೆ ಒಂದು ದಾರಿಯನ್ನು ತೋರಿಸೋದಕ್ಕೆ ಸಾಧ್ಯ ಆಯಿತು ನನಗೇನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಬಟ್ ಪ್ರಾಬ್ಲಿ ಪಿ ಯು ಸಿ ಆರ್ಟ್ಸ್ನಲ್ಲಿ ಮಾಡ್ತೀನಿ ಸೈನ್ಸ್ ಬೇಡ ಅಂತ ಹೇಳ್ಕೊಂಡು ಮಾಡಿದೆ ಹೇಗೋ ಮಾಡಿ ಆಮೇಲೆ ಅಮ್ಮನ ಒಂದು ಸ್ವಲ್ಪ ಕೆಲವೊಂದೆಲ್ಲ ಪ್ಲ್ಯಾನ್ಗಳಿಂದ ಮತ್ತು ಅಪ್ಪನ ಸಪೋರ್ಟ್ ಆಫ್ ಕೋರ್ಸ್ ಇದನ್ನೆಲ್ಲ ಇಟ್ಕೊಂಡು ಹೇಗೋ ಮಾಡಿ ಆ ಮೂರು ಸಬ್ಜೆಕ್ಟನ್ನು ಪಾಸ್ ಮಾಡಿದೆ ಒಬ್ಬರು ಕೋಚಿಂಗ್ ತುಂಬಾ ಅಂದರೆ ಅವರು ಮನೆ ಮಗನ ಥರನೇ ಕೂತು ದಿನೇಶ್ ಅಂತ ಅವ್ರ ಹೆಸರು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಪುತ್ತೂರಿನಲ್ಲಿ ಅವರು ಅವರು ಸ್ವಂತ ಮಗನಿಗೆ ಹೇಳ್ಕೊಡೋ ಥರ ಹೇಳ್ಕೊಡ್ತಿದ್ರು ಆಮೇಲೆ ಗೊತ್ತಾಯಿತು ಅಮ್ಮ ಅವರಿಗೆ ಅಂದರೆ ಈವಾಗೆಲ್ಲ ಮೊಬೈಲು ಫ್ರೀ ಕಾಲ್ಸು ಬಟ್ ಆವಾಗ ಹಂಗಲ್ಲ ಲ್ಯಾಂಡ್ಲೈನ್ ಟು ಲ್ಯಾಂಡ್ಲೈನು ಕಾದು ಕೂತು ಅವ್ರಿಗೆ ಫೋನ್ ಮಾಡೋರಂತೆ ಮಗ ಹೇಗಿದ್ದ ಪರವಾಗಿಲ್ಲ ತಾನೇ ಕಲಿಸ್ತೀರ ಮೂರು ಸಬ್ಜೆಕ್ಟ್ ನನಗೆ ಪ್ರಾಬ್ಲಿ ಮ್ಯಾಥ್ಸು ಸಾರಿ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ನನ್ನ ಬಾಕಿ ಇದ್ದಿದ್ದು ಅನಿಸುತ್ತೆ ಪಿ ಸಿ ಎಮ್ ಬಿ ನಾನು ಮಾಡಿದ್ದು ಸೊ ಹೇಗೆ ಅವರು ಮೂರನ್ನು ಹೇಳ್ಕೊಡ್ತಾಯಿದ್ರು ಬ್ರಿಲಿಯಂಟ್ ಮನುಷ್ಯ ತುಂಬ ತಾಳ್ಮೆ ಆಮೇಲೆ ನನಗೆ ಅವ್ರು ಹೇಳಿರೋ ವಿಷಯ ಇದು ಡೈಲಿ ಫೋನ್ ಮಾಡೋರಂತೆ ಅಮ್ಮ ಫೋನ್ ಮಾಡಿ ಕೇಳೋರಂತೆ ಇಮ್ ಹೇಗೋ ಏನೋ ಇದು ಮಾಡಿ ಅವನಿಗೆ ಏನೋ ಒಂದು ಸ್ವಲ್ಪ ಹೇಳಿಕೊಟ್ಟು ಇದು ಮಾಡಿ ಯಾಕಂದರೆ ನಾನು ಸ್ವಲ್ಪ ಗಮನ ಕೊಟ್ಟು ಓದಿದರೆ ಕಲಿಯೋದಕ್ಕೆ ಸಾಧ್ಯ ಆಗ್ತಿತ್ತೋ ಏನೋ ಬಟ್ ನನ್ನ ಮೈಂಡ್ ಅದೇ ಹೇಳಿದ ಹಾಗೆ ಅದಕ್ಕೆ ಸರಿಯಾಗಿ ಇದಾಗಿರಲಿಲ್ಲ ಹೇಗೋ ಇದು ಮಾಡಿ ಅದು ಆದಮೇಲೆ ನನಗೆ ಯಾರೊಬ್ಬರ ಗೈಡ್ ಲೈನ್ ಸಿಕ್ಕಿದ ಕಾರಣ ಅವರು ತರಂಗ ಮತ್ತು ಆ ಥರದ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಅವರು ಜರ್ನಲಿಸ್ಟ್ ಆಗಿ ಮತ್ತು ಅಂಕಣ ಲೇಖನ ಬರೆಯೋದಕ್ಕೆ ಅಂದರೆ ಅವರು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದವರು ನಮ್ಮ ಊರಿನಲ್ಲೊಬ್ಬರು ಇದ್ದರು ಅಂತ ರಮೇಶ್ ಕೈಂತಜೆ ಅಂತ ಅವರಿದ್ದಾರೆ ಅವರು ಹೀಗೀಗೆ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಯಿತು ಯಾಕಂದರೆ ನಾನು ಆಗ ಜರ್ನಲಿಸಮ್ ಮಾಡಬೇಕು ಅನ್ನೋವಂಥದ್ದು ಒಂದು ಸಣ್ಣಕ್ಕೊಂದು ಐಡಿಯಾ ಯಾಕಂದರೆ ಆ ಫೀಲ್ಡೇ ಓಕೆ ನನಗೆ ಅನ್ನುವಂಥದ್ದು ಫಸ್ಟ್ ಟೈಮ್ ನನಗೆ ಆ ಪಿ ಯು ಸಿ ಇದಾದಾಗ ಬಟ್ ಆ ಒಂದು ವರ್ಷ ನಾನು ಈಗಾಗಲೇ ಹೇಳಿದಾಗೆ ನಾನು ತುಂಬ ಪಾಸಿಟಿವ್ ಆಗಿ ಅದನ್ನು ಕಳೆದೆ ದಿಸ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನಾನು ಯಾರಿಗೇ ಆದರೂ ಇದು ಮಾಡೋದು ಏನು ಅಂತಂದರೆ ಈ ಫೇಲ್ ಆಗಿ ಈ ಟೆನ್ಷನಲ್ಲಿ ಮನೇಲಿ ಕೂತ್ಕೊಳ್ಳೋದು ಒಂದು ವಿಭಾಗ ಆದರೆ ಆ ಒಂದು ವರ್ಷನ ನಾನು ನಮ್ಮೂರಲ್ಲಿ ಏನೋ ಒಂದು ದೇವಸ್ಥಾನದ ಕೆಲಸಗಳು ನಡೀತಾ ಇತ್ತು ಅಲ್ಲಿ ಇದ್ದೆ ಒಂದು ಕರಾಟೆ ಕ್ಲಾಸ್ ಹೋಗ್ತಾಯಿದ್ದೆ ಕಲ್ತಿಲ್ಲ ಅದು ಬೇರೆ ವಿಷಯ ಬಟ್ ಒಂದು ಕೆಲವು ತಿಂಗಳುಗಳು ಹೋಗ್ತಾ ಇದ್ದೆ ಕೋಚಿಂಗ್ ಹೋಗೋದು ಭಜನೆಗಳಿಗೆ ಹೋಗೋದು ಈ ಥರ ನನ್ನ ಮೈಂಡನ್ನು ತುಂಬ ಪಾಸಿಟಿವಿಟಿಯಿಂದ ತುಂಬಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಈ ಒಂದು ಫೋಕಸ್ಗೆ ಅವಕಾಶ ಸಿಕ್ತು ನನಗೆ ಅದ್ರ ಜೊತೆಗೆ ಈ ಒಂದು ಐಡಿಯಾನೂ ಸಿಕ್ತು ಒಂದು ಎರಡು ಮೂರು ಕಡೆ ಅಪ್ಲೈ ಮಾಡಿದೆ ಅದು ಹೇಗೋ ಪಾಸು ಆಗಿದ್ದೆ ಒಂದು ಅಲ್ಲಿಂದ ಅಲ್ಲಿಗೆ ಪಾಸು ಮೈಸೂರಿನಲ್ಲೊಂದು ಕಾಲೇಜು ಮಹಾರಾಜ ಕಾಲೇಜು ಹಾಗೆ ಉಜಿರೆಯಲ್ಲಿ ನಾನು ಅಪ್ಲೈ ಮಾಡಿದ್ದೆ ಹಾಗೆ ಮಂಗಳೂರಿನ ಅಲೋಷಿಯಸ್ ಕಾಲೇಜಲ್ಲೂ ಕೂಡ ಅಪ್ಲೈ ಮಾಡಿದೆ ಮೈಸೂರಿನಲ್ಲಿ ರಿಸಲ್ಟ್ ಡಿಲೇ ಆಗ್ತಾ ಇತ್ತು ಉಜಿರೆಯವರಿಗೆ ನನಗೆ ಸ್ಕೋರ್ ಕಮ್ಮಿ ಅಂತ ಅನ್ನಿಸ್ತು ಸೊ ನನ್ನ ಪುಣ್ಯಕ್ಕೋ ಏನೋ ಅನುಭವದೇನೋ ಅಲೋಷಿಯಸ್ ಕಾಲೇಜಲ್ಲಿ ನನಗೆ ಅವಕಾಶ ಸಿಕ್ತು ಸೀಟ್ ಕೊಟ್ಟರು ನಾನು ಯಾಕೆ ಪುಣ್ಯಕ್ಕೆ ಅಂತ ಅಂತೀನಿ ಅಂತಂದರೆ ಬೇರೆ ಯಾವುದೇ ಅವಕಾಶಗಳು ಕೂಡ ನನ್ನ ಈ ಭಾಷಾ ಹರಹನ ಯಾಕಂದರೆ ಒಂದು ಕನ್ನಡದಲ್ಲಿ ಒಂದು ಹಂತದ ತನಕ ಬೆಳೆಯೋದಕ್ಕೆ ಅವಕಾಶ ಕೊಡೋದು ಬೇರೆ ಅಲೋಷಿಯಸ್ನಲ್ಲಿ ಅದ್ರ ಜೊತೆ ಜೊತೆಗೆ ನನಗೆ ಇಂಗ್ಲೀಷನ್ನು ಕೂಡ ಕಲಿಯೋದಕ್ಕೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು ನನ್ನ ಸಬ್ಜೆಕ್ಟ್ ಇದ್ದಿದೆ ಅದು ಕನ್ನಡ ಸಾರಿ ಜರ್ನಲಿಸಮ್ ಇಂಗ್ಲೀಷ್ ಮೇಜರ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಸೊ ಮೂರನ್ನು ಕಲಿಯೋದಕ್ಕೆ ಸ ನನಗೊಂದು ಅವಕಾಶ ಆಯಿತು ಸೊ ಮೂರು ವರ್ಷ ಅದು ಹೇಗೆ ಕಳ ಕಳೆದ್ನೋ ಗೊತ್ತಿಲ್ಲ ಬಟ್ ನಾನು ಜರ್ನಲಿಸಮ್ ಮೂರು ವರ್ಷ ಮಾಡಿ ಹೊರಗೆ ಬಂದಾಗ ನಾನು ಬರೀ ಕ್ಲಾಸ್ ರೂಮಿನ ಪುಸ್ತಕದ ಹುಳ ಆಗಿರಲಿಲ್ಲ ಯಾವತ್ತೂ ಅಲ್ಲ ನಾನು ಯಾಕಂದರೆ ಆ ಬ್ರೈನ್ ಆಗಲೇ ಹೇಳಿದ್ನಲ್ಲ ಸೊ ಆ ಥರ ಡಿಸೈನ್ ಆಗಿಲ್ಲ ನನ್ನದು ಸೊ ಯಾವತ್ತೂ ಏನೋ ಒಂದು ಪ್ರಾಕ್ಟಿಕಲಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ನಾನು ಕಾಲೇಜಲ್ಲಿದ್ದಾಗೆ ಈವ್ನಿಂಗು ಪೇಪರ್ಗಳಿಗೆ ಇಂಟರ್ನ್ಶಿಪ್ ಹೋಗೋದು ಅಲ್ಲಿ ರಿಪೋರ್ಟಿಂಗ್ ಆದರೆ ರಿಪೋರ್ಟಿಂಗು ಟ್ರಾನ್ಸ್ಲೇಷನ್ ಆದರೆ ಟ್ರಾನ್ಸ್ಲೇಷನ್ ಡೆಸ್ಕ್ ಆದರೆ ಡೆಸ್ಕು ಕಾಪಿ ಎಡಿಟಿಂಗು ಅದು ಇದು ಏನೇನೋ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಯಾವುದೊಂದು ಕೇಬಲ್ ಚಾನಲಲ್ಲಿ ಅಲ್ಲೇ ಒಂದು ಗೇಮ್ ಶೋ ಅಂತ ಹೇಳ್ಕೊಂಡು ಇನ್ನೊಂದು ಕಡೆ ಹೋಗಿ ಅವ್ರದ್ದು ಲೈವ್ ಶೋಗಳು ಅದು ಇದು ಏನೇನೇನೋ ಪ್ರಯತ್ನಗಳು ಮಾಡ್ತಾ ಇದ್ದೆ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಅದಾದಮೇಲೆ ನಾನು ಹಾಸ್ಟೆಲ್ಗೆ ರಾತ್ರಿ ಏಳು ಎಂಟು ಗಂಟೆಗೆ ತಲುಪ್ತಾ ಇದ್ದಿದ್ದು ಅಲ್ಲಿ ತನಕ ತುಂಬಾ ಹಿಂಗೆ ಆ್ಯಕ್ಟಿವ್ ಆಗ್ತಾಯಿದ್ದೆ ಸೊ ಈ ಥರದ ಒಂದು ಇದನ್ನು ಏನನ್ನೋದು ನನ್ನ ಕಾಲೇಜ್ ಜೀವನ ಅಂದರೆ ಒಟ್ಟು ಬಾಲ್ಯದಿಂದ ಹಿಡಿದು ಈ ಥರ ನನ್ನ ಕಾಲೇಜ್ ಜೀವನ ತನಕ ತಲುಪ್ತು ಹಾಗೆ ಕಾಲೇಜ್ ಇನ್ನೂ ಒಂದು ವರ್ಷ ನಾನು ಸೇಂಟ್ ಝೇವಿಯರ್ಸ್ನವ್ರದ್ದು ಎಕ್ಸೈಸಿ ಅಂತ ಝೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ಅಂತ ಬಾಂಬೇಲಿದೆ ಅಲ್ಲಿ ಸಿಕ್ತು ಅದು ಹಾಗೆ ಮೂರು ಆಪ್ಷನ್ಗಳು ಮೂರಲ್ಲ ನಾಲ್ಕು ಕಡೆ ನಾನು ಟ್ರೈ ಮಾಡಿದ್ರಲ್ಲಿ ಅಲ್ಲೊಂದು ಕಡೆ ಸೀಟ್ ಸಿಕ್ತು ಬಾಂಬೆಲ್ಲಿ ಒಂದು ಕ ಟ್ರೈ ಮಾಡಿದ್ದೆ ಡೆಲ್ಲಿ ಒಂದು ಟಾಪ್ ಇನ್ಸ್ಟಿಟ್ಯೂಟಲ್ಲಿ ಮತ್ತು ಚೆನ್ನೈ ಅಲ್ಲಿ ಒಂದು ಇದರಲ್ಲಿ ಪ್ಲಸ್ ಬೆಂಗಳೂರಲ್ಲಿ ಎರಡು ಕಡೆ ಸೀಟ್ ಸಿಕ್ತು ಬೆಂಗಳೂರಲ್ಲೂ ಸಿಕ್ತು ಚ ಬಾಂಬೇಲೂ ಸಿಕ್ತು ಬಾಂಬೆ ನೋಡಿಬಿಡೋಣ ಅಂತ ಅನಿಸ್ತು ಸೊ ಬಾಂಬೆಗೆ ಹೋದೆ ಸಹಜವಾಗಿ ಪ್ರಾಬಬ್ಲಿ ಮಂಗಳೂರಿನವರಿಗೆ ಬಾಂಬೆ ಆಕರ್ಷಣೆ ಇತ್ತು ಅನಿಸುತ್ತೆ ಸೊ ಬಟ್ ಬಾಂಬೆ ನಂಗೆ ತುಂಬಾ ಕಲಿಸ್ತು ಕ್ಲಾಸ್ ರೂಮ್ನಲ್ಲಿ ಕಲಿತದಕ್ಕಿಂತ ಅಲ್ಲಿನ ಜನ ತುಂಬಾ ಕಲಿಸ್ತರು ಅಲ್ಲಿನ ಜೀವನ ಶೈಲಿ ನಂಗೆ ತುಂಬಾ ಕಲಿಸ್ತು ಬಟ್ ನನಗೆ ಕನ್ನಡದ ಮೇಲಿದ್ದ ಒಂದು ಹಿಡಿತ ಅನ್ಬೋದು ಕನ್ನಡದ ಮೇಲಿದ್ದ ಒಂದು ಮಿಡಿತ ಅನ್ಬೋದು ಅದು ಎರಡೂ ನನ್ನನ್ನು ಮತ್ತೆ ಬೆಂಗಳೂರಿಗೆ ಕರೆಸ್ತು ಈ ಕಾಲೇಜ್ ಟೈಮಲ್ಲಿ ನಾನು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಅಂದರೆ ಈ ನ್ಯೂಸ್ ಪೇಪರ್ನಲ್ಲಿದ್ದವರ ರೆಫ್ರೆನ್ಸ್ನಲ್ಲಿ ನನಗೆ ಟಿ ವಿ ನೈನಲ್ಲಿ ನನಗೆ ಅವಕಾಶ ಸಿಕ್ತು ಟಿ ವಿ ನೈನಲ್ಲಿ ಈ ಥರ ಹುಡುಕ್ತಾ ಇದ್ದಾರೆ ಅಂದರೆ ಟಿ ವಿ ನೈನ್ ಅಂತ ಒಂದು ಚಾನಲ್ ಇದೆ ಇವತ್ತು ಟಿ ವಿ ನೈನ್ ಅಂದ ತಕ್ಷಣ ಯಾರಿಗೂ ಗೊತ್ತಿಲ್ಲ ಬಟ್ ಆವತ್ತು ಟಿ ವಿ ನೈನ್ ಅಂದರೆ ಯಾರಿಗೂ ಗೊತ್ತಿಲ್ಲ ಸೊ ತೆಲುಗಿನಲ್ಲಿ ನಂಬರ್ ಒನ್ ಆಗಿತ್ತು ಬಟ್ ಕನ್ನಡದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಪ್ಲಸ್ ಮೀಡಿಯಾದಲ್ಲಿ ಒಂದು ಸಣ್ಣಕ್ಕೊಂದು ಸುದ್ದಿ ಬರ್ತಾಯಿತ್ತು ಒಂದು ಕನ್ನಡಕ್ಕೆ ಫಸ್ಟ್ ಟೈಮ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ನ್ಯೂಸ್ ಚಾನಲ್ ಬರ್ತಾ ಇದೆ ಅಂತ ಹೇಳ್ಕೊಂಡು ನಾನು ಜರ್ನಲಿಸಮ್ ಮಾಡ್ತಾ ಇದ್ದೆ ಟಿ ವಿ ಆ್ಯಂಡ್ ವಿಡಿಯೋ ಪ್ರೊಡಕ್ಷನಲ್ಲಿ ಪಿ ಜಿ ಡಿಪ್ಲೊಮಾ ಬಾಂಬೆಲಿ ಮುಗಿಸ್ತಾ ಇದ್ದೆ ದ್ಯಾಟ್ ವಾಸ್ ದ ರೈಟ್ ಟೈಮ್ ಫಾರ್ ಮಿ ನನಗೆ ಒಂದು ಜರ್ನಲಿಸಮ್ ಫೀಲ್ಡಿಗೆ ಎಂಟ್ರ್ ಆಗೋದಕ್ಕೆ ಅಂತ ಸೊ ಓವರ್ ಆಲ್ ಹೇಳೋದಾದರೆ ನಾನು ಯಾವುದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದನ್ನಲ್ಲ ಇವತ್ತಿನ ತನಕ ಹೇಳೋದಾದರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದನ್ನಲ್ಲ ಇವತ್ತು ವಾಯ್ಸ್ ಓವರ್ ಇಷ್ಟೊಂದು ಮಾಡೋದಕ್ಕೆ ನನಗೊಂದು ಒಂದು ಅವಕಾಶ ಸಿಕ್ಕಿದ್ದಿರ್ಬೋದು ಇಷ್ಟೊಂದು ಮಾಡೋದಕ್ಕೆ ನಾನು ಅದರಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಲ್ತದಿರ್ಬೋದು ಯಾವುದೂ ಕೂಡ ಪ್ಲ್ಯಾಂಡ್ ಅಲ್ಲ ಇದು ಕೂಡ ಅದೇ ಥರನೇ ಆದರೆ ನನ್ನ ಒಂದು ಇದರಲ್ಲಿ ಏನು ಹೇಳೋದು ನಾನು ಕೋರ್ಸ್ನಲ್ಲಿ ಆಲ್ ನಾನೇನು ಮಾಡ್ತಾ ಇದ್ದೆ ಅದಕ್ಕೆ ಸರಿಯಾಗಿ ಒಂದು ಜರ್ನಲಿಸಮ್ನಲ್ಲಿ ಒಂದು ಜಾಬ್ ಸಿಕ್ತು ಒಬ್ಬ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ರಿಪೋರ್ಟ್ರು ಅಂತಲ್ಲ ಅಲ್ಲಿ ಜ ಟಿ ವಿನ ಸಿಚುವೇಶನ್ ಯಾವ ಥರ ಇತ್ತು ಅಂತಂದರೆ ನೀವೆಲ್ಲನೂ ಮಾಡೋದಾಗ ಗೊತ್ತಿರಬೇಕು ಅನ್ನೋ ಥರ ತುಂಬಾ ಆ ಮಟ್ಟಿಗಂತೂ ಒಳ್ಳೆ ವೇದಿಕೆ ಥರ ಸಿಕ್ತು ನನಗೆ ಮತ್ತು ಅಲ್ಲಿದ್ದ ಎಲ್ಲ ಸೀನಿಯರ್ಗಳಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು ನಮ್ಮನ್ನು ಸೊ ಅಲ್ಲಿ ಒಂದು ಆಂಕರ್ನ ರೂಪದಲ್ಲಿ ಒಬ್ಬ ರಿಪೋರ್ಟರ್ನ ರೂಪದಲ್ಲಿ ಹಾಗೇ ಬೇರೆ 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 ಕೆಲಸಗಳನ್ನು ನಮ್ಗೆ ಕಲಿಸ್ತಾ ಇದ್ರು ಎಲ್ಲಿ ತನಕ ಅಂತಂದರೆ ನಾನು ಟಿ ವಿನಲ್ಲಿ ರಿಪೋರ್ಟರ್ ಆಗಿದ್ದಾಗ ನಾನು ವೆಸ್ಟ್ ಇಂಡೀಸು ಮತ್ತು ಬಾಂಗ್ಲಾದೇಶಿಗೆ ಹೋದೆ ಕನ್ನಡದ ಟಿ ವಿ ನ್ಯೂಸ್ ಚಾನೆಲ್ನ ಪ್ರಪ್ರಥಮ ವರದಿಗಾರ ವಿದೇಶಕ್ಕೆ ಹೋದ ಪ್ರಪ್ರಥಮ ವರದಿಗಾರ ನಾನೇ ಆಗುವಂಥ ಒಂದು ಅವಕಾಶ ಸಿಕ್ತು ನನಗೆ ಅದನ್ನು ನಾನು ನಿಮ್ಗೆ ಹೇಳೋದಕ್ಕೆ ಏನು ಕಾರಣ ಅಂತಂದರೆ ಆವಾಗ ನಾನು ಕ್ಯಾಮ್ರಾ ಕೂಡ ಹಿಡಿಯುವಂಥ ಕೆಲಸ ಇದ್ದೆ ಸೊ ಕ್ಯಾಮ್ರಾ ಮುಂದೆ ಅಲ್ಲಿ ರಿಪೋರ್ಟಿಂಗ್ ಮಾಡೋ ಟೈಮ್ನಲ್ಲಿ ತೆಲುಗು ರಿಪೋರ್ಟ್ ರಿಪೋರ್ಟರ್ ನಂಗೆ ಕ್ಯಾಮ್ರಾ ಹಿಡಿತಾ ಇದ್ದರು ಉಳಿದ ಟೈಮಲ್ಲೆಲ್ಲ ಕ್ಯಾಮ್ರಾ ವರ್ಕ್ ನಂದು ಸೊ ಈ ಥರ ಎಲ್ಲ ಕೆಲಸಗಳನ್ನು ನಂಗೆ ಮಾಡುವಂಥ ಅವಕಾಶ ಸಿಕ್ತು ಪ್ಲಸ್ ಬರವಣಿಗೆನೂ ಕಲ್ ಕಲಿತಾ ಇದ್ದೆ ನನ್ನ ಬರವಣಿಗೆ ಶೈಲಿಯನ್ನು ಇಷ್ಟ ಪಟ್ಟು ಅವರು ಓ ಇವನಿಗೆ ಬರವಣಿಗೆ ತುಂಬ ಅಂದರೆ ಗ್ರಿಪ್ ಇದೆ ಇವನನ್ನು ಚೆನ್ನಾಗಿ ಬಳಸ್ಕೊಳ್ಬೋದು ಅಂತ ನಮಗಲ್ಲಿ ಒಬ್ಬರು ಎಲ್ಲನೂ ಕೂಡ ಕಂಟೆಂಟ್ ಇರ್ಬೋದು ಅದರಲ್ಲಿ ಒಳ್ಳೆ ಹಿಡಿತ ಇರುವಂಥ ಒಬ್ಬ ವ್ಯಕ್ತಿ ಅವರು ಶಿವಶಂಕರ್ ಸರ್ರು ಅವರು ಹೇಳಿದ್ದು ಇವತ್ತಿಗೂ ನನಗೆ ನೆನಪಿದೆ ಎರಡು ಸಾವಿರದ ಆರು ಎರಡು ಸಾವಿರದ ಆರರ ಮೇಯಲ್ಲಿ ನಾನು ಜಾಯ್ನ್ ಆಗಿದ್ದು ಟಿ ವಿ ನೈನನ್ನು ಸೊ ಆವಾಗ ಬಹು ಜಾಯ್ನ್ ಆದ ಒಂದು ವಾರದ ವಿಷಯ ಇದು ಸೊ ನಾವು ಎಲ್ಲ ಉತ್ಸಾಹ ಯುವಕರ ದಂಡು ಕೆಲವರೆಲ್ಲ ಇ ಟಿ ವಿಯಿಂದ ಬಂದ ಅನುಭವಿ ತಂಡ ಇತ್ತು ಅವರೆಲ್ಲ ನಮ್ಮ ಗೈಡ್ಗಳು ಅಂದರೆ ತುಂಬಾ ನನಗೆ ನನಗೆ ಅಂತೀನಿ ನಮ್ಮ ಫುಲ್ ಟೀಮ್ಗೆ ಸಪೋರ್ಟ್ ಮಾಡಿದ್ರು ಇವತ್ತು ಹತ್ತು ಹದಿನೈದು ವರ್ಷದ ನಂತರ ನಮ್ಮಲ್ಲಿ ಹೆಚ್ಚಿನವರು ಬೇರೆ 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 ಕಡೆ ಕೆಲವರು ಇನ್ನೂ ಟಿ ವಿ ನೈನಲ್ಲಿ ದೊಡ್ಡ ಹಂತದಲ್ಲಿ ಬೆಳೆದವರಿದ್ದಾರೆ ಎಲ್ಲರೂ ಕೂಡ ಅವರ ಗರಡಿಲಿ ಬೆಳೆದವರು ಅವರ ಅವ್ರ ಹತ್ರ ಟ್ರೈನ್ ಮಾಡಿದವರು ಸೊ ಇದ್ರ ಜೊತೆ ಜೊತೆಗೆ ನನಗೆ ನಮಗೆಲ್ರಿಗೂ ಕೂಡ ರಿಪೋರ್ಟರ್ಸ್ ಆಗಿದ್ದವರಿಗೆ ಆ್ಯಂಕರ್ಸ್ ಆಗಿದ್ದವರಿಗೆ ವಾಯ್ಸ್ ಓವರ್ ಮಾಡೋ ಕೆಲಸನೂ ಇತ್ತು ಸೊ ವಾಯ್ಸ್ ಓವರ್ಸ್ ನಾವು ರಿಪೋರ್ಟಿಂಗ್ ನಾವು ಬರೆದಿರೋ ಸ್ಕ್ರಿಪ್ಟಿಗೆ ಉಳಿದವರು ಬರೆದಿರೋ ಸ್ಕ್ರಿಪ್ಟಿಗೆ ಆವಾಗ ಕಾನ್ಸೆಪ್ಟ್ ಹೇಗಿತ್ತು ಅಂತಂದರೆ ನಾವು ಮಾಡಿರೋ ರಿಪೋರ್ಟಿಂಗಿಗೆ ನಾವೇ ವಾಯ್ಸ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ನಮಗೆ ಅದರಿಂದಾಗಿ ನಾವು ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಎಷ್ಟೊಂದು ಜನರಿಗೆ ಅದನ್ನು ಇದು ಅವಕಾಶವಾಗಿ ಅಥವಾ ಇವತ್ತಿಗೂ ಅಷ್ಟೇ ಎಷ್ಟೋ ಆ್ಯಂಕರ್ಗಳು ರಿಪೋರ್ಟರ್ಗಳು ವಾಯ್ಸ್ ಓವರ್ಸ್ ಮಾಡ್ತಾರೆ ಪ್ಲಸ್ ಇಲ್ಲಾಂದರೆ ಡೆಸ್ಕ್ನಲ್ಲಿ ಕೆಲಸ ಮಾಡೋರು ಮಾಡ್ತಾರೆ ಆದರೆ ನನಗದು ಯಾವ ಥರ ವರ್ಕೌಟ್ ಆಯಿತು ಅಂತಂದರೆ ಟಿ ವಿ ನೈನ್ ಕೊನೆಗೂ ಅಂದರೆ ಒಂದು ಆರೆಂಟು ತಿಂಗಳ ತಯಾರಿ ನಾವು ಫುಲ್ಲು ನಮ್ಮ ದಿನದಲ್ಲಿ ಹನ್ನೆರಡು ಹದಿನಾಲ್ಕು ಹದಿನಾರು ಗಂಟೆ ಸ್ಟುಡಿಯೋದಲ್ಲಿ ಇರೋದಿರ್ಬೋದು ಅಥವಾ ರಿಪೋರ್ಟಿಂಗ್ ಫೀಲ್ಡಿಗೆ ಹೋಗೋದು ಎಲ್ಲನೂ ಮಾಡ್ತಾಯಿದ್ವಿ ಲಾಂಚ್ ಆಯಿತು ಲಾಂಚ್ ಆದಾಗ ಫಸ್ಟು ಒಂದು ಇದು ಬಂತು ಅಂದರೆ ಆ್ಯಡ್ ಬಂತು ಆ್ಯಡ್ ಬಂದ ತಕ್ಷಣ ಅವರಿಗೆ ಆ್ಯಡ್ ಹಾಕೋದಲ್ಲದೆ ಅವರು ಪ್ರಾಬ್ಲಿ ಒಂದು ಸ್ಪಾನ್ಸರ್ಶಿಪ್ ಇದು ಮಾಡಿದರು ಅನಿಸುತ್ತೆ ಸೊ ಮಾರ್ಕೆಟಿಂಗ್ ಟೀಮ್ನವ್ರು ನನ್ನ ಹತ್ರ ಬಂದು ಇದೊಂದು ಸ್ಕ್ರಿಪ್ಟ್ ಇದೆ ಅಂದರೆ ಇದೊಂದು ಲೈನ್ ಇದೆ ಇದೊಂದು ರೆಕಾರ್ಡ್ ಮಾಡಿಕೊಡಿ ಅಂದರು ನನಗೆ ಫಸ್ಟ್ ಆಫ್ ಆಲ್ ಆ ಥರದ ನಿರೀಕ್ಷೆಯೂ ಇರಲಿಲ್ಲ ಏನಿದು ಅನ್ನೋದು ಗೊತ್ತೂ ಇರಲಿಲ್ಲ ನನ್ನದೇ ಒಂದು ಯೋಚನೆಯಲ್ಲಿ ನನ್ನದೇ ಒಂದು ಐಡಿಯಾದಲ್ಲಿ ಇದು ಮಾಡಿದೆ ಅವರು ಕೊಟ್ಟಿರೋದು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಾನು ರೆಕಾರ್ಡಿಂಗ್ ಹೋದೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೀಗೆ ಒಂದು ಮೂರು ನಾಲ್ಕು ಮೂರ್ನಾಲ್ಕ ಲೈನ್ಗಳನ್ನು ಕೊಟ್ಟೆ ಅವರು ಅದರಲ್ಲಿ ಯಾವುದೋ ಒಂದೊಂದು ಸೆಲೆಕ್ಟ್ ಮಾಡಿದ್ರು ಹಾಕಂದ್ರೆ ಆನ್ ಏರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡು ದಿನ ಎರಡು ತಿಂಗಳು ನನ್ನ ಇದನ್ನು ಚೇಂಜ್ ಮಾಡ್ತಾರೆ ಯಾಕಂದ್ರೆ ಅಷ್ಟೊಂದು ಸೀನಿಯರ್ಸ್ ಇದ್ದರೂ ನಮಗೆ ವಾಯ್ಸ್ ಓವರ್ಸ್ ಅನ್ನ ಹೇಳ್ಕೊಟ್ಟಂಥ ಕೊಡ್ತಾ ಇದ್ದಂಥ ಎಷ್ಟೋ ಒಬ್ಬ ಸೀನಿಯರ್ಗಳು ಇವತ್ತಿಗೂ ಮೇಧಾವಿ ವಾಯ್ಸ್ ಆರ್ಟಿಸ್ಟ್ಗಳು ನಮ್ಮ ಇಂಡಸ್ಟ್ರೀಲಿ ಅವ್ರು ಕೆಲಸ ಮಾಡೋರು ಇದ್ದಾರೆ ಅವರೆಲ್ಲ ಇದ್ದರು ಅವರಿದ್ದಾಗ ನಮಗೆಲ್ಲ ಅವಕಾಶ ಸಿಗತ್ತೆ ಅದನ್ನು ಚೇಂಜ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ ನನಗೆ ಅಲ್ಲಿ ರಿಪ್ಲೇಸ್ ಆಗಿಲ್ಲ ನಂದು ಇವತ್ತಿಗೂ ಕೂಡ ಅಲ್ಲಿ ಬಳಕೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನನಗೆ ಆ ಅನುಭವ ಆಯಿತು ನಾನು ಬಿಗ್ ಎಫ್ ಎಮ್ನಲ್ಲಿ ನಂತರ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಯಾವ ಥರ ಅಂತಂದರೆ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮೇನ್ ವಾಯ್ಸ್ ಒಬ್ಬರಿದ್ರು ಅವರು ರಜೆಯಲ್ಲಿದ್ದಾಗ ಬ್ರ್ಯಾಂಡ್ ನೇಮ್ಗಳು ಮಾತ್ರ ರಿಪ್ಲೇಸ್ ಮಾಡಿ ನನ್ನ ವಾಯ್ಸ್ ಹಾಕ್ತಾ ಇದ್ರು ನಾನು ಅವಾಗ ತುಂಬಾ ತುಳಿತಾ ಇತ್ತು ನನಗೆ ವಾಯ್ಸ್ ಓವರ್ ಅನ್ನೋದು ಆಗ್ಲೇ ಏನೋ ಒಂದು ಒಳ್ಳೆ ಇದು ಅನ್ನೋದು ನಂಗೆ ಅದ್ರ ಮೇಲೆ ಅಟ್ರಾಕ್ಷನ್ ಇದಾಗಿತ್ತು ಅದ್ರ ಪ್ರಾಕ್ಟೀಸ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ದು ಯಾವ ಥರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತಂದ್ರೆ ಸಿನಿಮಾಗಲ್ಲಿ ಚಾನಲ್ನ ಎಲ್ಲ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ